ममता डिजाइन के स्वागत नान ममता शंकरी इवत आर्च डिजाइन हेकोता इतने नान बेस गए बेस अद्रे नानूलू अद्रेवत डबल आर्च कुछ बेस फस्टे सारी मुर्मूर चैन मत म बीड हाकि मध्यले सारी मुर्मूर चैन हाकि वर्क टर्न चैन हाकी आमले आर्च मी ಗೊತ್ತಿರೋದು ಇದು ಗೊತ್ತಿಲ್ಲ ಅಂದ್ರೆ ನಾನು ಬೇರೆ ಡಿಸೈನ್ಗಳನ್ನು ನೋಡಿ ನನ್ನ ಚಾನೆಲಲ್ಲಿ ಹೆಚ್ಚಿನ ಡಿಸೈನ್ಗಳಲ್ಲೂ ತೋರಿಸಿದ್ದೀನಿ ಇದು ಮಾಡೋದು ಅದರಿಂದ ಇದನ್ನು ವಾಪಸ್ ಮಾಡ್ತಾ ಇಲ್ಲ ನಿಮಗೆ ಡಬಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಎಲ್ಲ ಮಾಡೋದು ಗೊತ್ತಿಲ್ಲ ಅಂದ್ರೆ ಕ್ರೋಷೆ ಬೇಸಿಕ್ಸ್ ಅಂತ ವಿಡಿಯೋ ಇದೆ ನಂದು ಅದನ್ನು ನೋಡ್ಕೊಳ್ಳಿ ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ ಇದಕ್ಕೆ ಆರೆಳೆ ದಾರ ಮತ್ತೆ 10 ನಂಬರ್ ಕ್ರೋಷೆ ಹುಕ್ ತಗೊಂಡಿದ್ದೀನಿ ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ इन लाक डिसन स्टार्ट मोदी रोदली मोदी सालू अल सेसक दार सेसक दार सेसकमे चैन फस्टू हे मी ಇದನ್ನ ಮೊದಲಿನ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಈಗ ಇಲ್ಲಿಂದ ಈ ಆರ್ಚ್ ಇದೆಯಲ್ವಾ ಆರ್ಚ್ನ ಡಬಲ್ ಕ್ರೋಷೆಲಿ ಫಸ್ಟ್ ಡಬಲ್ ಕ್ರೋಷೆಲಿ ಒಂದು ಡಬಲ್ ಕ್ರೋಷೆ ಈ ತರ ಡಬಲ್ ಕ್ರೋಷೆ ಹಾಗೆ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ತಗೊಳ್ಳಿ ಅದನ್ನ ಲಾಕ್ ಮಾಡಿ ಲಾಕ್ ಮಾಡಿದ ಮೇಲೆ ಈಗ ಮಾಡಿರೋ ಡಬಲ್ ಕ್ರೋಷೆ ಇದೆಯಲ್ವಾ yellow color ಅದರಲ್ಲಿ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಈ ತರ ಕ್ರಾಸ್ ಆಗಿ ಅದರಲ್ಲಿ ಒಂದು ಡಬಲ್ ಕ್ರೋಷೆ ಈಗ ನೆಕ್ಸ್ಟ್ ಅದರ ಪಕ್ಕದ ಬಿಟ್ಟು ಅದರ ಪಕ್ಕದ ಒಂದು ಬಿಟ್ಟು ಒಂದು ಚೈನ್ ಅಲ್ಲಿ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಡಬಲ್ ಕ್ರೋಷೆ ಮಾಡ್ಕೊಂಡು ಒಂದು ಬೀಡ್ ಸೇರಿಸಿ ಅದನ್ನ ಲಾಕ್ ಮಾಡಿ ಆಮೇಲೆ ಈ ಈಗ ಹಾಕಿರೋ ಡಬಲ್ ಕ್ರೋಷೆ ಇದೆಯಲ್ವಾ yellow color ಅಲ್ಲಿ ಡಬಲ್ ಕ್ರೋಷೆ ಈ ತರ ಆಮೇಲೆ ಅದರ ಪಕ್ಕದ ಬಿಟ್ಟು ಇದು ಬಿಟ್ಟು ಇದರಲ್ಲಿ ಡಬಲ್ ಕ್ರೋಷೆ ಈ ತರ ಈಗ ಸ್ಮಾಲ್ ಬೀಡ್ ಅದನ್ನ ಲಾಕ್ ಮಾಡಿ ಈ ಡಬಲ್ ಕ್ರೋಷೆಯಲ್ಲಿ ಡಬಲ್ ಕ್ರೋಷೆ ಈ ತರ ಕ್ರಾಸ್ ಆಗಿ ಹಾಕೊಳ್ಳಿ ಬೀಡ್ ಪಕ್ಕ ಬರೋ ತರ ಮತ್ತೆ ಒಂದು ಬಿಟ್ಟು ಒಂದು ಇದು ಬಿಟ್ಟು ಇದು ಇದು ಬೀಡ್ ಸೇರಿಸ್ಕೊಳ್ಳಿ ಇದನ್ನ ಲಾಕ್ ಮಾಡಿ ಈ ಡಬಲ್ ಕ್ರೋಷೆಯಲ್ಲಿ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಈ ತರ ಕ್ರಾಸ್ ಆಗಿ ಆಮೇಲೆ ನೆಕ್ಸ್ಟ್ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಷೆ ಬೀಡ್ ತಗೊಳ್ಳಿ ಲಾಕ್ ಮಾಡಿ ಆಮೇಲೆ ಇಲ್ಲಿ ಡಬಲ್ ಕ್ರೋಷೆ ಈ ತರ ಕ್ರಾಸ್ ಗೆ ತಗೊಂಡ್ಬನ್ನಿ ಲಾಕ್ ಮಾಡಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಡಬಲ್ ಕ್ರೋಷೆ ಮಾಡಿ ಬೀಡ್ ಸೇರಿಸಿ ಅದನ್ನ ಲಾಕ್ ಮಾಡಿ ಈ ಡಬಲ್ ಕ್ರೋಷೆಯಲ್ಲಿ ಡಬಲ್ ಕ್ರೋಷೆ ಈಗ ಇದನ್ನ ನೆಕ್ಸ್ಟ್ ಮೂರು ಚೈನ್ ಈ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ತರ ಬರುತ್ತೆ ಆಮೇಲೆ ಈ ಮೂರು ಚೈನ್ ನೆಕ್ಸ್ಟ್ ಮೂರು ಚೈನ್ ಹಾಗೆ ಮಾಡ್ಕೊಳ್ಳಿ ಅದನ್ನ ಈ ಲಾಕ್ ಅಲ್ಲಿ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಮೂರು ಚೈನ್ ಇಂದ ಈ ಆರ್ಚ್ ಅಲ್ಲಿ ಫಸ್ಟ್ ಡಬಲ್ ಕ್ರೋಷೆ
ಬೀಟ್ ಲಾಕ್ ಬೀಡ್ ಲಾಕ್ ಮಾಡಿ ಆಮೇಲೆ ಇಲ್ಲಿ ಡಬಲ್ ಕ್ರೋಶಿ ಈ ಥರ ಕ್ರಾಸ್ ಆಗಿ ಬರಲಿ ಈ ಥರ ಆಮೇಲೆ ಇಲ್ಲಿ ಒಂದು ಬಿಟ್ಟು ಒಂದು ಆಮೇಲೆ ಇದು ಒಂದು ಬಿಟ್ಟು ಒಂದು ಡಬಲ್ ಕ್ರೋಶೆ ಬೀಡ್ ಮತ್ತು ಇದೇ ಥರ ಡಬಲ್ ಕ್ರೋಶೆ ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ ಎಲ್ಲ ಇಡೀ ಸೀರೆ ಇದೇ ಥರ ಮಾಡ್ಕೊಂಡು ಬನ್ನಿ ಆರ್ಚ್ ಈ ರೀತಿ ಬರುತ್ತೆ ಪೂರ್ತಿ ಮಾಡಿ ತೋರಿಸ್ತೀನಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ ಈ ಥರ ಕಾಣಿಸುತ್ತೆ ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು